ಮಾನ್ಯ ಅಧ್ಯಕ್ಷರೇ, ಬೆಂಗಳೂರು ನಗರದಲ್ಲಿ ಆಸ್ತಿ ಮಾಲೀಕತ್ವ ಮತ್ತು ನಿರ್ವಹಣಾ ಹಕ್ಕುಗಳನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಕೈಗೊಂಡಿರುವ ಕ್ರಮದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನವನ್ನ ಸೆಳಿತಾ ಇದ್ದೇನೆ. ರವಿ ಸುಬ್ರಹ್ಮಣ್ಯಂ ಅವರು ಬಹಳ ಮೂಲಭೂತವಾದಂತ ವಿಚಾರನ ನಮ್ಮ ಸರ್ಕಾರ ಗಮನವನ್ನ ಸೆಳೆದಿದ್ದಾರೆ. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ ಆಕ್ಟ್ ಒಂದಿದೆ 72ರಲ್ಲಿ. ಈ ಆಕ್ಟ್ನಲ್ಲಿ ಅನೇಕ ಈಗ ಅದಾದಮೇಲೆ ಬೇಕಾದಷ್ಟು ಬದಲಾವಣೆಗಳು ಕೂಡ ಎಲ್ಲ ಬಂದಿದೆ. ಈ ಫ್ಲ್ಯಾಟ್ಸ್ ರೆಗ್ಯುಲೇಷನ್ ಅಲ್ಲಿ ಈ ರೆಸಿಡೆಂಟ್ ಅಸೋಸಿಯೇಷನ್ ಈಗಾಗಲೇ ನಮ್ಮ ಕೋಆಪರೇಟಿವ್ ಸೊಸೈಟಿಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದಿದೆ. ಈ ಎರಡು ಪ್ರತ್ಯೇಕ ಇಲಾಖೆಯಲ್ಲಿ ಒಂದು ಕಾಯ್ದೆಯನ್ನು ನಿವಾಸಿಗಳ ಸಂಘ ರೆಸಿಡೆಂಟ್ ಅಸೋಸಿಯೇಷನ್ ಈಗಾಗಲೇ ಬಂದಿದೆ. ಈಗ ರೇರಾ ಕೂಡ ಬಂದಿದೆ, ಹೊಸದಾಗಿ 2013 ತಂದಿದೆ. ಈ ಅಂಶವನ್ನು ಸ್ವಯಂಗೊಳಿಸಲು ಪ್ರಸ್ತುತ ಜಾರಿಯಲ್ಲಿರುವ ಎರಡು ಕಾಯ್ದೆಗಳನ್ನು ರದ್ದು ಮಾಡಿ ಹೊಸದಾಗಿ ಕರ್ನಾಟಕ ರಾಜ್ಯಾದ್ಯಂತ ನಗರ ಪಟ್ಟಣ ಪ್ರದೇಶದಲ್ಲಿ ಏಕರೂಪವಾಗಿ ಅನ್ವಯಿಸುವಂತೆ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಜಾರಿ ತರಲು ನಮ್ಮ ಇಲಾಖೆ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 2ರ ಕಾಯ್ದೆಯಲ್ಲಿ ಹಾಗೂ ಇದರ ಅಡಿಯಲ್ಲಿ ರೂಪಿಸುವ ನಿಯಮಾವಳಿಯ ಅಂಶವನ್ನು ಪರಿಣಿಗೆ ತೆಗೆದುಕೊಂಡು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಅನ್ನು ರೂಪಿಸಲಾಗುತ್ತಿದೆ. ಪ್ರಸ್ತುತ ಸರ್ಕಾರ ಹಂತದಲ್ಲಿ ಪರಿಶೀಲನೆ ಇದೆ. ನಾವೊಂದು ಅದಕ್ಕೊಂದು ಹೊಸ ಚಿಂತನೆ, ರೇರಾ ಹಳೆ ಆಕ್ಟ್ ಎರಡು ಸೇರಿಸಿ ಮಾಡಬೇಕು ಅಂತ ನಮ್ಮ ಮಾಡಿದೀವಿ. ತಮ್ದೇನಾದ್ರು ಸಲಹೆ, ಬೆಂಗಳೂರು ನಗರದ ಎಲ್ಲ ಶಾಸಕರು ಏನಾದ್ರು ಇದ್ರ ಬಗ್ಗೆ ಸಲಹೆ ಇದ್ರೆ ಖಂಡಿತ ಕೊಡಿ, ಅದನ್ನ ಪರಿಗಣಿಸಿ ಅವ್ರಿಗೆಲ್ಲರೂ ಕೂಡ ಹಕ್ಕು ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯನೋ ಕೊಡಕ್ ನಾನು ಸಿದ್ಧರಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಒಳ್ಳೆ ನಿರ್ಧಾರವನ್ನೇ ತಗೊಂಡಿದ್ದಾರೆ, ನಾನು ಅಭಿನಂದಿಸ್ತೀನಿ. ಇದು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 72ಗೆ ಏನು ಒಂದು ಪರಿಷ್ಕರಣೆಯನ್ನ ತರ್ತೀವಿ ಅಂತ ಹೇಳಿ ಅವತ್ತು ಏನು ಆಕ್ಟ್ ಬಂತು, ಆದರೆ ಅದನ್ನು ಯಾಕೋ ಎನ್ಫೋರ್ಸ್ ಆಗಲಿಲ್ಲ. ಅದಾದ್ಮೇಲೆ ಬೇರೆ ಬೇರೆ ಬದಲಾವಣೆಗಳಾಯಿತು. ಇವತ್ತು ಏನಾಗಿದೆ, ಇದಕ್ಕೊಂದು ಕಾಂಪಿಟೇಟಿವ್ ಅಥಾರಿಟಿಯನ್ನ ತಕ್ಷಣದಲ್ಲಿ ಅದಕ್ಕೆ ಮಾಡೋದು ಸೂಕ್ತ, ತಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದಿರಿ, ಆದಷ್ಟು ಬೇಗ ಮಾಡೋದು ಸೂಕ್ತ ಅಂತ ನನ್ನ ಒಂದು ಭಾವನೆ. ಮನೆ ಅಧ್ಯಕ್ಷರೇ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಪ್ರಾಪರ್ಟಿ ಅಪಾರ್ಟ್ಮೆಂಟ್ಗೆ ಒಬ್ಬ ಓನರ್ ಬರ್ತಾನೆ, ಅವನು ಒಂದು PID ನಂಬರ್ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾನೆ. ಕನ್ಸ್ಟ್ರಕ್ಷನ್ ಆದ್ಮೇಲೆ ಆ PID ನಂಬರ್ ಸಪೋಸ್ 1 ಅಂತಿದ್ರೆ 1/1, 1/2 ಅದು ಎಷ್ಟು ಅಪಾರ್ಟ್ಮೆಂಟ್ಗಳು ಬರುತ್ತೆ ಅಷ್ಟನ್ನು ಕೊಡ್ತಾ ಹೋಗ್ತಾನೆ. ಅದರಲ್ಲಿ ಕೆಲವು ಪೋರ್ಷನ್ಸ್ ಅನ್ನು ಅವ್ನು ರಿಟೈನ್ ಮಾಡ್ತಾನೆ. ಆ ರಿಟೈನ್ ಮಾಡಿದಾಗ ಆ ಓನರ್ಶಿಪ್ ಲ್ಯಾಂಡ್ದು ಅವನ ಹೆಸರಲ್ಲೇ ಇರುತ್ತೆ. ಓನರ್ಶಿಪ್ ಹೆಸರು, ಓನರ್ ಯಾರು ಇರ್ತಾನೆ, ಒರಿಜಿನಲ್ ಓನರು, ಇವರಿಗೆ ಪಾರ್ಟ್ ಓನರ್ಶಿಪ್ ಕೊಟ್ಟಿರ್ತಾರೆ, ಆದರೆ ಲ್ಯಾಂಡ್ ಓನರ್ಶಿಪ್ ಅವನು ಯಾರು ಇರ್ತಾನೆ ಅವನ ಹೆಸರಲ್ಲಿರುತ್ತೆ. ಇವತ್ತು ಏನಾಗಿದೆ, ಇಲ್ಲಿ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ವಸತಿ ಇಲಾಖೆ ರೇರಾದ ಬರುತ್ತೆ, ಅದೇ ರೀತಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇದೆ, ಟ್ಯಾಕ್ಸ್ ಫಿಕ್ಸೇಷನ್ ಮತ್ತೆ ರೆವಿನ್ಯೂದಲ್ಲಿದೆ, ಎಲ್ಲವೂ ಒಂದು ಗೊಂದಲ ಇದೆ. ಒಂದು ಹೊಸ ಕಾನೂನನ್ನ ತಂದು ಇವತ್ತು ಯಾರು ಅಸೋಸಿಯೇಷನ್ ಅವರು ಇದ್ದಾರೆ ಅವ್ರಿಗೆ ಓನರ್ಶಿಪ್ ಹೋಗೋಂಗೆ, ಯಾಕಂದ್ರೆ ಒಂದು 30-40 ವರ್ಷ ಆದ್ಮೇಲೆ ಆ ಬಿಲ್ಡಿಂಗ್ಗಳು ಆಯಸ್ ಮುಗ್ದಿರ್ತದೆ, ಅವಾಗ ಅದನ್ನ ಡೆಮಾಲಿಷನ್ ಮಾಡಿ ಕಟ್ಟಬೇಕು ಅಂದ್ರೆ ಇವನು ಯಾರೋ ಮಾಡೋಕ್ಕಾಗಲ್ಲ. ಓನರ್ಶಿಪ್ ಓನರ್ ಹೆಸರಲ್ಲೇ ಇರುತ್ತೆ. ಮನೆ ಅಧ್ಯಕ್ಷ, ಒಂದೇ ನಿಮಿಷ, ಇದ್ರೊಳಗೆ ಏನಾಗ್ತಾ ಇದೆ ಅಂದ್ರೆ ಕೆಲವರು ಲ್ಯಾಂಡ್ ಲಾರ್ಡ್ಸ್ಗಳು ಮಿಸ್ಯೂಸ್ ಮಾಡಿಕೊಂಡು ಈ ಪ್ರಾಪರ್ಟಿಯಲ್ಲಿ ಒರಿಜಿನಲ್ ಟೈಟಲ್ ಮೇಲ್ಗಡೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಸಾಲ ಮಾಡ್ತಾ ಇದ್ದಾರೆ. ಕೊನೆಗೆ ನಾಳೆ ಡೆಮಾಲಿಷನ್ ಮಾಡಿ ಇದನ್ನು ಕಟ್ಟಕ್ಕೆ ಹೊರಟ್ರೆ ಅಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ರೈಟ್ ಸಿಕ್ಕಲ್ಲ, ಅದನ್ನು ಹುಡುಕೊಂಡು ಹೋದಾಗ ಇಲ್ಲಿ ಸಾಲ ಇದೆ ಅದೆಲ್ಲ ಗೊತ್ತಾಗ್ತಾ ಇದೆ. ಆದ್ರಿಂದ ಇದನ್ನು ಅಮೂಲಾಗ್ರವಾಗಿ ಇದನ್ನು ಒಂದು ಪರಿಷ್ಕರಣೆ ಮಾಡಿ ತಾವು ಏನು ನಿರ್ಧಾರ ತಗೊಂಡಿದ್ದೀರಿ, ಇದು ಒಳ್ಳೆ ನಿರ್ಧಾರನೇ ಇದೆ. ಇದ್ರ ಬಗ್ಗೆ ಒಂದು ಯಾವ ಅಸೋಸಿಯೇಷನ್ ರಿಜಿಸ್ಟರ್ಡ್ ಅಸೋಸಿಯೇಷನ್ಸ್ ಇರ್ತದೆ ಅವ್ರಿಗೆ ಓನರ್ಶಿಪ್ ಕೊಡೋ ರೀತಿಯಲ್ಲಿ ಆದರೆ ಮುಂದೆ ಅವ್ರು ಹ್ಯಾಂಡಲ್ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಇದಕ್ಕೆ ಒಂದು ಕಾಂಪಿಟೇಟಿವ್ ಅಥಾರಿಟಿಯನ್ನು ತರೋದ್ರ ಜೊತೆಯಲ್ಲಿ ಸರ್ಕಾರದಲ್ಲಿ ಇದಕ್ಕೊಂದು ವಿಭಾಗವನ್ನು ನಿಶ್ಚಯ ಮಾಡಿ ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟರೆ ಸೂಕ್ತ ಅಂತ ನನ್ನ ಭಾವನೆ. ಎಸ್ಟಿ ಮಂಜು, ಏನು ನಮ್ಮ ರವಿ ಸುಬ್ರಹ್ಮಣ್ಯ ಹೇಳ್ತಾ ಇದ್ದಾರೆ, ಇದು ಈಗಾಗಲೇ ಜಾರಿ ಇದೆ. ಈ ಹೊಸದಾಗಿ ಏನಾಯಿತು, ರೇರಾ ಬಂದ ಮೇಲೆ ರೆಗ್ಯುಲರ್ ಡೆವಲಪರ್ಸು ಯಾರೂ ಇದನ್ನು ಮಾಡೋಕೆ ಹೋಗಲ್ಲ. ರೆಗ್ಯುಲರ್ ಡೆವಲಪರ್ಸ್ ಎಲ್ಲ ಈಗ ನಾನೇ ನಂದೇ ಕೆಲವು ಪ್ರಾಪರ್ಟೀಸ್ ನಾನೇ ಕಟ್ಟಿದ್ದೀನಿ, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇವರು ಡೆವಲಪರ್ಸು ಎತ್ಕೊಂಡೋಗಿ ಸಸ್ಯನ್ ಕೊಟ್ಬಿಡ್ತಾರೆ. ಈ ಕೆಲವರು ಅನ್ಅಥರೈಸ್ಡ್ ಕೆಲವರು ಮಾಡ್ತಾರೆ ಇಲ್ಲಿಗಲ್ ಆಗಿ, ಆ ಸಂದರ್ಭದಲ್ಲಿ ಮಾತ್ರ ಇದು ಬರ್ತಾ ಇದೆ. ಸೊ ಇದಕ್ಕೆ ರೇರಾ ಬಂದಿದೆ, ಮೊದಲು ರೇರಾ ಇರಲಿಲ್ಲ, 2016 ರೇರಾ ಬಂದಿದೆ. ನೀವು ಹೇಳೋದು ಕೆಲವು ತಪ್ಪು ಆ ಥರ ಆಗ್ತಾ ಇರ್ಬೋದು. ಐ ಥಿಂಕ್ ಇದಕ್ಕೆ ನೀವು ಹೇಳ್ದಂಗೆ ಎಲ್ಲರೂ ಲ್ಯಾಂಡ್ ಓನರ್ ಅಸೋಸಿಯೇಷನ್ಗೆ
ಅದಕ್ಕೆ ಈಗ ಹೊಸಗೆ ಮ್ಯಾಪಿಂಗ್ ಮಾಡಿಸ್ತಾ ಇದ್ದೀನಿ ನಾನು. ಇಡೀ ಬೆಂಗಳೂರಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟು ಮ್ಯಾಪಿಂಗ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ದಿ ಯಾರು ಅಸೋಸಿಯೇಷನ್ ಇರ್ತಾರೆ, ಅಸೋಸಿಯೇಷನ್ ಶುಡ್ ಬಿ ದಿ ಓನರ್ ಆಫ್ ದಿ ಪ್ರಾಪರ್ಟಿ, ಅವ್ರು ಏನು ಬೇಕಾದ್ರೂ ಮುಂದಕ್ಕೆ ತೀರ್ಮಾನ ಮಾಡ್ಕೊಳ್ಳಿ ಅಂತ ತಾವು ಹೇಳ್ತಾ ಇದ್ರಿ. ಅದು ಸಲಹೆ ಕರೆಕ್ಟ್ ಆಗಿದೆ, ಆ ಪ್ರಕಾರ ಮಾಡೋಣ. ಎಷ್ಟು ಮಂಜು ಉಪಮುಖ್ಯಮಂತ್ರಿ? ಮಾನ್ಯ ಅಧ್ಯಕ್ಷರೇ, ಹೇಮಾವತಿ ಎಡದಂಡೆ ನಾಲೆಯ ಸರಪಳಿ ಎಡದಂಡಾ ನಾಲೆಯ ಸರಪಳಿ 72.267 ಕಿಲೋಮೀಟರ್ನಿಂದ 214 ಕಿಲೋಮೀಟರ್ವರೆಗೆ ಸಂಬಂಧಂತೆ ಸ್ಟೋನ್ ಗಾರ್ಡು ಮತ್ತು ಆ ಸಂಬಂಧ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಮಾನ್ಯ ಗೌರವಾನ್ವಿತ ಜಲಸಂಪನ್ಮೂಲ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಅವರನ್ನ ಪ್ರಶ್ನೆ ಕೇಳಲು ಬಯಸ್ತೇನೆ. ಅಧ್ಯಕ್ಷರೇ, ಈಗಾಗಲೇ ನಮ್ಮ ಹೇಮಾವತಿ ಎಡದಂಡೆ ನಾಲೆ ಸರ್ಪ್ಲೈ 72-214 ಮುಖ್ಯ ನಾಲೆ ಅರಿವ ಗ್ರಾಮೀಣ ಪ್ರದೇಶದ ಸಾರ್ವಜನಿಕ ಜೀವ ರಕ್ಷಣೆಗಾಗಿ ರಕ್ಷಣೆ ಕಲ್ಲು ಹಾಕಿತ್ತು. ಅದು ಈಗಾಗಲೇ ನಿರ್ವಹಿಸುವ ಪರಿಣಾಮ ಮಾತ್ರ ಅನುಮೋದಿತ ದರಪಟ್ಟಿಯಲ್ಲಿದ್ದ ಬಿಲ್ ಪಾವತಿ ಮಾಡಲಾಗಿದೆ. ಅಕ್ರಮ ಯಾವುದೇ ಬಿಲ್ ಪಾವತಿ ಮಾಡುವುದಿಲ್ಲ, ಹಾಗೂ ಯಾವುದೇ ರೀತಿ ಕಳಪೆ ಕಾಮಗಾರಿಗಳಿಗೆ ಕಂಡು ಬರುವುದಿಲ್ಲ ಅನ್ನೋದು ನನ್ನ ಇಲಾಖೆಯ ವರದಿ ಬಂದಿದೆ. ತಾವು ಕೆಲವು ವಿಚಾರ ಹೇಳ್ತಾ ಇದ್ದೀವಿ, ಇದನ್ನು ನಾನು ಮತ್ತೆ ಕಳಿಸ್ಕೊಡ್ತೀನಿ. ಒಂದು ಸಪ್ರೇಟ್ ಒಂದು ಟೀಮ್ ನನಗೆ ಇಲ್ಲಿಂದ ಬೆಂಗಳೂರಿಂದ ಮಂಜುವರೆ ಕಳಿಸ್ಕೊಡ್ತೀನಿ. ಕಳಿಸ್ಕೊಟ್ಬಿಟ್ಟು ನಾನು ನೋಡ್ತೀನಿ, ಏನಾದ್ರು ಸಮಸ್ಯೆ ಇತ್ತು ಅಂತಂದರೆ ತಕ್ಷಣ ನಿಮಗೆ ನೀವು ಕೇಳುವಂಥ ಪ್ರಶ್ನೆಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ತಮ್ಮ ಹತ್ರ ಏನಾದ್ರು ಮಾಹಿತಿ ಇದ್ದರೂ ದಯವಿಟ್ಟು ತಪ್ಪಿಸಿ ನನಗೆ. ಮನೆ ಸಚಿವ ಮೊನ್ನೆ ಗೌರವ ಸಚಿವರಲ್ಲಿ ಕೇಳ್ಕೊಳ್ಳುತ್ತೆ ಅಧ್ಯಕ್ಷ, ಬೆಳಗಾವಿ ಸೆಷನ್ನಲ್ಲೂ ಸಹ ಇದೇ ಪ್ರಶ್ನೆಯನ್ನು ಕೇಳಿದ್ವಿ.